ನದಿಮೂಲ ರಿಸಾರ್ಟ್ಗೆ ನಿಮಗೆ ಸ್ವಾಗತ ಮೇಡಮ್. ನಮಸ್ಕಾರ ಗುರು, ನಾನು ಶ್ರೀನಿಧಿ ಬೆಂಗಳೂರು. ಈಗಷ್ಟೇ ನಾನು ಸ್ಟೀವನ್ ಸ್ಪೀಲ್ಬರ್ಗ್ ಅವರ ಟರ್ಮಿನಲ್ ಸಿನಿಮಾನ ನೋಡ್ತಾ ಇದ್ದೆ. ನನಗೆ ನೆನಪುಗಳೇ ಮಾಸಿ ಹೋದಷ್ಟು ಹಿಂದೆ ನೋಡಿದ ಒಂದು ಸಣ್ಣ ನೆನಪಿದೆ. ಅಂದರೆ ತುಂಬ ಸಣ್ಣ ವಯಸ್ಸಿನಲ್ಲಿ ನೋಡಿದ್ದೀನಿ ಅಂತ ಅನಿಸುತ್ತೆ. ಕೆಲವು ಸೀನ್ಗಳನ್ನ ನೋಡುವಾಗ ಈ ಸಿನಿಮಾನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಸಿನಿಮಾನ ನೋಡಿದ್ದೀನಿ ಬಟ್ ಅಷ್ಟಾಗಿ ನೆನಪಿರಲಿಲ್ಲ. ಒಂದು ಕಾಲ ಆದ್ಮೇಲೆ ಮತ್ತೆ ಎಲ್ಲವನ್ನ ಇನ್ನೊಂದ್ಸರ್ತಿ ನೋಡ್ಬೇಕು ನಾವು. ಇನ್ನೊಂದ್ಸರ್ತಿ ನೋಡಿದಷ್ಟು ನಮಗೆ ಥಾಟ್ಸ್ ರಿಫ್ರೆಶ್ ಆಗುತ್ತೆ ಅಂತ ನೋಡ್ತಾ ಇದ್ದೆ. ಎನಿ ಹೌ, ಅದು ನೋಡೋ ಸಮಯದಲ್ಲೇ ನನಗೆ ಅಮೆಜಾನ್ ಪ್ರೈಮ್ ಯೂಟ್ಯೂಬ್ ಚಾನಲ್ ಇಂದ ಒಂದು ನೋಟಿಫಿಕೇಶನ್ ಬಂತು, ಭೀಮಸೇನ ನಡಮಹಾರಾಜ ಅನ್ನೋದರ ಟ್ರೈಲರ್ ರಿಲೀಸ್ ಆಗಿದೆ ಅಂತ. ಸೊ ಏನಿದು ಟ್ರೈಲರ್ ಅಂತ ಒಂದ್ಸತಿ ಚೆಕ್ ಮಾಡೋಣ ಅಂತ ನೋಡಿದೆ. ಸಂಪ್ರದಾಯಕ್ಕೆ ತಕ್ಕಂತೆ ಒಂದು ಹಾಡು ಆಡ್ತೀರಾ, ಒಂದು ಪಾಠ ಪಾಡ. OTT ನಲ್ಲಿ ಡೈರೆಕ್ಟ್ ರಿಲೀಸ್ ಆಗ್ತಿದೆ ಇದು, ಅಮೆಜಾನ್ ಪ್ರೈಮ್ ಒರಿಜಿನಲ್ ಫಿಲ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಟ್ರೈಲರ್ನ ಯಾರು ಇನ್ನೂ ನೋಡೇ ಇಲ್ಲ ಅನ್ನೋರು ಕೆಳಗಡೆ ಡಿಸ್ಕ್ರಿಪ್ಷನ್ ಅಥವಾ ಮೇಲ್ಗಡೆ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ನೋಡಿಕೊಂಡು ಒಂದ್ಸರ್ತಿ ಬನ್ನಿ, ಆಮೇಲೆ ರಿವ್ಯೂನ ಕಂಟಿನ್ಯೂ ಮಾಡ್ಬೋದು. ಇಲ್ಲ ರಿವ್ಯೂ ನೋಡಿಬಿಟ್ಟೆ ಟ್ರೈಲರ್ ನೋಡ್ತೀನಿ ಅಂದರೂ ಪರವಾಗಿಲ್ಲ. ಎರಡು ದಿನದ ಮುಂಚೆ ಅಥವಾ ಒಂದು ದಿನದ ಮುಂಚೆ ಅನ್ಸುತ್ತೆ ಈ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಬೆಂದ್ರೆ ಬೇಂದ್ರೆ ಆಗ್ತೀಯಾ ಅನ್ನೋ ಒಂದು ಸಾಲ್ ನನಗೆ ತುಂಬ ಇಷ್ಟ ಆಗಿತ್ತು. ಸಿನಿಮಾದ ಟ್ರೈಲರ್ ರಿಲೀಸ್ ಆದ್ಮೇಲೆ ಸಿನಿಮಾದ ಟ್ರೈಲರ್ ನಾನು ಒಂದು ಎರಡು ಮೂರು ಸರ್ತಿ ನೋಡಿದೆ. ನೋಡಿದ ಮೇಲೆ ಒಂದು ಸ್ವಲ್ಪ ಖುಷಿ ಆಯಿತು. ಯಾಕಂದ್ರೆ ಈಗ ತಾನೇ ನಾನು ಹೇಳಿದೆ, ಟರ್ಮಿನಲ್ ಸಿನಿಮಾ ನೋಡುವಾಗ ನನಗೆ ಎಷ್ಟೋ ಹಳೆಯ ನೆನಪುಗಳು ಹಾಗೆ ಮರುಕಳಿಸೋದಕ್ಕೆ ಶುರುವಾಯಿತು. ಆ ಸಿನಿಮಾನ ನೋಡಿದ್ದು ಟಾಮ್ ಹ್ಯಾಂಕ್ಸ್ನ ಒಂದು ಕಾಲದಲ್ಲಿ ಮಿಸ್ಟರ್ ಬೀನ್ ಅಂತ ನಾನು ಕನ್ಫ್ಯೂಸ್ ಆಗಿದ್ದಿದ್ದು, ಈ ಎಲ್ಲ ನೆನಪುಗಳು ನನಗೆ ಮರುಕಳಿಸಲಿಕ್ಕೆ ಪ್ರಾರಂಭ ಆಯಿತು. ಹೀಗೆ ನೆನಪು ಅನ್ನೋದು ಏನಕ್ಕೆ ಬಂತು ಅಂದರೆ ಈ ಭೀಮಸೇನ ನಡಮಹಾರಾಜ ಟ್ರೈಲರಿಂದ. ಟ್ರೈಲರ್ನ ನೋಡಿದ್ರೆ ಕಥೆನ ಪ್ರಿಡಿಕ್ಟ್ ಮಾಡ್ಬೋದು, ಬಟ್ ಹೇಳಬೇಕು ಅಂದರೆ ಸಿನಿಮಾಟೋಗ್ರಫಿ ಟಾಪ್ ನಾಚ್ ಅಂತ ಹೇಳ್ಬೋದು. ನನಗೆ ಬಂದಂತಹ ಮಾಹಿತಿ ಪ್ರಕಾರ ಬಾಹುಬಲಿಯಲ್ಲಿ ಅಸಿಸ್ಟ್ ಮಾಡಿದವರು ಅಥವಾ ಬಾಹುಬಲಿಯಲ್ಲಿ ಸೆಕೆಂಡ್ ಕ್ಯಾಮ್ರಾಮನ್ ಆದವರು ಈ ಸಿನಿಮಾಲೂ ಕೂಡ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಅಂತ. ಮತ್ತೆ ಮ್ಯೂಸಿಕ್ ಕೂಡ ಹೇಳೋ ಹಾಗೆ ಇಲ್ಲ, ತುಂಬಾನೇ ಅದ್ಭುತವಾಗಿತ್ತು. ಟ್ರೈಲರ್ ಮತ್ತೆ ಟೀಸರ್ ಎರಡರಲ್ಲೂ ಕೆಲವು ಶಾರ್ಟ್ಸ್ ರಿಪೀಟ್ ಆಗಿದ್ವು. ಮೇ ಬಿ ಡೈರೆಕ್ಟರ್ ಆಗಿರ್ಬೋದು ಅಥವಾ ಎಡಿಟರ್ ಆಗಿರ್ಬೋದು ಕೆಲವು ಟೈಮ್ ಯೋಚನೆ ಮಾಡ್ತಾರೆ, ತುಂಬಾ ಚೆನ್ನಾಗಿರೋದು ಇಂಪ್ರೆಸಿವ್ ಆಗಿರೋ ಶಾರ್ಟ್ಸ್ನ ಏನಾದರೂ ಟ್ರೈಲರ್ ಮೇಲೆ ಹಾಕಿದ್ರೆ, ಟ್ರೈಲರ್ ಇನ್ವಿಟೇಷನ್ ಅಲ್ವಾ, ಸೊ ಜನರಿಗೂ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಸಿನಿಮಾ ನೋಡಬೇಕು ಅಂತ ಜನ ಥ್ರಿಲ್ ಆಗ್ತಾರೆ ಅಂತ. ಎಲ್ಲೋ ಇತ್ತೀಚೆಗೆ ಬರೋ ಟ್ರೈಲರ್ಗಳಲ್ಲಿ ನಿರ್ದೇಶಕರಾಗಿರ್ಬೋದು ಅಥವಾ ಎಡಿಟರ್ ಆಗಿರ್ಬೋದು ತುಂಬಾ ಜಾಸ್ತಿ ವಿಷಯವನ್ನ ಜನರಿಗೆ ತೋರಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಷ್ಟೋ ವಿಷಯಗಳನ್ನ ತೋರಿಸ್ತೇ ಇದ್ರೇನೆ ತುಂಬಾ ಒಳ್ಳೇದು. ಇನ್ವಿಟೇಷನ್ ಅಲ್ಲಿ ಎಲ್ಲಾ ವಿಷಯ ಹೇಳೋದಕ್ಕಿಂತ ಜನರನ್ನ ಥಿಯೇಟರ್ಗೆ ಕರ್ಕೊಳ್ಳೋದ್ರಲ್ಲಿ ಅಥವಾ ಜನರನ್ನ ಸಿನಿಮಾ ನೋಡಬೇಕು ಅಂತ ಉತ್ಸಾಹವನ್ನ ರೂಪಿಸುವಲ್ಲಿ ಟ್ರೈಲರ್ ಕೆಲಸ ಮಾಡಿದ್ರೆ ಸಾಕು. ಅದು ಬಿಟ್ಟು ಕಥೆಯ ಹಂದರ ಏನಿದೆ ಅಥವಾ ಕಥೆಯ ಲಹರಿ ಹೇಗಿದೆ ಅಂತ ಹೇಳೋದು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ. ಕಥಾ ಲಹರಿ ಅಂದಾಗ ನೆನಪಾಯ್ತು, ಈ ಕಥೆ ಇರದೆ ಒಂದು ಲಹರಿ ನದಿ ಮೂಲ ಅಂತ. ಎಲ್ಲಾ ಕಥೆಗಳಿಗೂ ಅಥವಾ ಎಲ್ಲರ ಜೀವನದ ಕಥೆಗಳಿಗೂ ಒಂದು ಮೂಲ ಅಂತ ಇರುತ್ತೆ. ನಾನು ಹಾಗೆ ಹೇಳಿದ ಹಾಗೆ ನೆನಪುಗಳಿಗೆ ಒಂದು ಮೂಲ ಅಂತ ಇರುತ್ತೆ. ಆ ಮೂಲವನ್ನ ಹುಡುಕಿಕೊಂಡು ಹೋಗುವಂತಹ ಒಂದು ಕ್ಯಾರೆಕ್ಟರ್, ವ್ಯಕ್ತಿ, ಕಥೆ, ಬಿರಿಯಾನಿ, ಕೇಕು, ಹೀಗೆ ಸಾಕಷ್ಟು ಎಲಿಮೆಂಟ್ಸ್ ಈ ಟ್ರೈಲರ್ ನಲ್ಲಿ ಇದ್ವು. ಯಾವ್ದೊಂದು ಅಪಘಾತದಲ್ಲಿ ಪ್ರೊಟಾಗನಿಸ್ಟ್ ತುಂಬಾ ಇಷ್ಟಪಟ್ಟಂತಹ ಹುಡುಗಿಗೆ ಮೆಮೊರಿ ಲಾಸ್ ಆಗುತ್ತೆ, ಸೊ ಅವಳಿಗೆ ಮೆಮೊರೀಸ್ನ ರೀಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಪ್ರೊಟಾಗನಿಸ್ಟ್ ಉಪಯೋಗಿಸುವಂತಹ ತಂತ್ರ ಅವನ ಕೈರುಚಿ. ಎಲ್ಲರೂ ಹೇಳ್ತಾರೆ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೈರುಚಿ ಇರುತ್ತೆ ಅಂತ, ಹಾಗೆ ನಮ್ಮ ಪ್ರೊಟಾಗನಿಸ್ಟ್ ಅವನ ಕೈರುಚಿಯ ಮೂಲಕ ಅವನ ರೆಸಿಪಿಯ ಮೂಲಕ ಮತ್ತೆ ಕೆಲವು ಇನ್ಸಿಡೆಂಟ್ನ ರೀಕ್ರಿಯೇಟ್ ಮಾಡೋದ್ರ ಮೂಲಕ ಅವಳಿಗೆ ಪ್ರತಿಯೊಂದನ್ನ ನೆನಪಿಸೋಕೆ ಪ್ರಯತ್ನ ಪಡ್ತಾನೆ ಅಂತ ಅನ್ಸುತ್ತೆ. ಇದಕ್ಕಿಂತ ಹೆಚ್ಚು ನನಗೆ ಗೊತ್ತಿದ್ರು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ನಿಮ್ ಕತೆ ಏನ್ ಮೇಡಮ್? ಬಟ್ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾನೇ ಫ್ರೆಶ್ ಫೀಲ್ ಇದೆ ಸಿನಿಮಾದಲ್ಲಿ. ನೋಡ್ತಾ ಇದ್ರೆ ಒಂದ್ ರೀತಿ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇದಾವ್ ಈ ಸಿನಿಮಾದಲ್ಲಿ ಅಂತ ಅನ್ಸುತ್ತೆ. ಸೊ ಕಥೆಗೆ ಅದೆಲ್ಲ ಬೇಕಲ್ವಾ, ಹರ್ಡಲ್ಸ್ ಇದ್ರೇನೆ ಕಥೆ ನೋಡೋದಕ್ಕೆ ತುಂಬಾನೇ ಇಷ್ಟ ಆಗೋದು. ಈ ಭೀಮಸೇನ ನಡಮಹಾರಾಜ ಅಕ್ಟೋಬರ್ 29 ತಾರೀಕು ಎಲ್ಲರ ಟಿವಿ, ಮೊಬೈಲ್, ಟ್ಯಾಬ್, ಲ್ಯಾಪ್ಟಾಪ್ ಸ್ಕ್ರೀನ್ಗಳಿಗೆ ಅಪ್ಪಳಿಸಲಿದ್ದಾನೆ. ಅವನ ರೆಸಿಪಿನ ನಮ್ಗೆಲ್ಲರಿಗೂ ಸರ್ವ್ ಮಾಡೋವನಿದ್ದಾನೆ. ಸೊ ವೆಯ್ಟ್ ಮಾಡೋಣ, ಅಕ್ಟೋಬರ್ 29 ತಾರೀಕು ಏನು ದೂರ ಇಲ್ಲ. ವೆಯ್ಟ್ ಮಾಡಿ ಸಿನಿಮಾ ನೋಡಿ ಟೇಸ್ಟ್ ಹೇಗಿತ್ತು ಅಂತ
ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ರಿವ್ಯೂ ಕೊಡ್ತೀನಿ. ಭೀಮಸೇನ ನಡಮಹಾರಾಜನ ಪರದೆಯ ಮೇಲೆ ನೋಡಿ ಸವಿಯೋದಕ್ಕೆ ಮುಂಚೆ ಪ್ರಖ್ಯಾತ ಕನ್ನಡ ಪುಸ್ತಕಗಳು ಮತ್ತೆ ಆಡಿಯೋ ಬುಕ್ಸ್ ಎಲ್ಲಪ್ಪ ಸಿಗುತ್ತೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಮೈಲ್ಯಾಂಗ್ ಅಂತ ಒಂದು ಆಪ್ ಇದೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಆಪ್ ಬಗ್ಗೆ ಹೇಳಿದೀನಿ. ಮೈಲ್ಯಾಂಗ್ ಅನ್ನೋ ಆಪ್ನಲ್ಲಿ ನೀವು ತೇಜಸ್ವಿ, ಜೋಗಿ, ಶಿವರಾಮ ಕಾರಂತರು ಹೀಗೆ ದೊಡ್ಡ ದೊಡ್ಡ ರೈಟರ್ಸ್ಗಳ ದೊಡ್ಡ ದೊಡ್ಡ ಪಬ್ಲಿಕೇಶನ್ಸ್ ನ ಬುಕ್ಸ್ ನ ಓದಬಹುದು, ಮತ್ತೆ ಪ್ರಖ್ಯಾತ ಪುಸ್ತಕಗಳ ಆಡಿಯೋ ಬುಕ್ನು ಕೇಳಬಹುದು. ಅದರಲ್ಲಿ ದೆವ್ವಾಭೂತದ ಕಥೆಗಳನ್ನ ಕೇಳಬೇಕು ಅನ್ನೋರ್ಗೆ ನಾನೇ ಒಂದು ಕಥೆಯನ್ನ ನರೇಟ್ ಮಾಡಿದ್ದೀನಿ, ಜೋಗಿಯವರ ರಾಯಭಾಗದ ರಹಸ್ಯ ರಾತ್ರಿ ಅಂತ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವೇನಾದ್ರೂ ಮೈಲ್ಯಾಂಗ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಅಥವಾ ಆಪ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ಕಥೆಗಳನ್ನ ಕೇಳಬೇಕು ಅಥವಾ ಓದ್ಬೇಕು ಅಂದ್ರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ ಅಥವಾ ಒಂದು ಕೂಪನ್ ಕೋಡ್ ಕೊಟ್ಟಿರ್ತೀನಿ, ಅದ್ರ ಮೂಲಕನೇ ಓದಿ ಅಥವಾ ಕೇಳಿ. ಯಾಕಂದ್ರೆ ನೀವು ಮೈಲ್ಯಾಂಗ್ ನ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ 20% ಆಫರು, ಇಲ್ಲಾಂದ್ರೆ 10% ಆಫರು ಆ ಕೂಪನ್ ಕೋಡ್ ಅಥವಾ ಲಿಂಕ್ ಮೂಲಕ ನಿಮಗೆ ಸಿಗುತ್ತೆ. ಎಂಜಾಯ್ ಮಾಡಿ, ಮತ್ತೆ ಸಿಗ್ತೀನಿ. ಆಡಿಯೋ ಬುಕ್ಸ್, ಪಾಡ್ಕಾಸ್ಟ್, ವ್ಲಾಗ್ಸ್, ಮೂವಿ ರಿವ್ಯೂಸ್ ಗಳಿಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನೋಟಿಫಿಕೇಶನ್ಸ್ ಗಾಗಿ ಗಂಟೆ ಹೊಡಿರಿ.